ಹಾಸ್ಟೆಲ್ ಅನ್ನೋದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಇಲ್ಲೊಂದು ಹಾಸ್ಟೆಲ್ ನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ತಮ್ಮ ಅಳಲನ್ನ ಅಮೋಕ್ ಟಿವಿ ಮುಂದೆ ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ತುಮಕೂರಿನಲ್ಲಿರುವ ಹಾಸ್ಟೆಲ್ಗಳಲ್ಲಿ ಸಮಸ್ಯೆಗಳ ಕಾರುಬಾರು ಎದ್ದು ಕಾಣ್ತಿದೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಹಾಸ್ಟೆಲ್ ಇದು. ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಂಡವಾಡುತ್ತಿದೆ ಅವ್ಯವಸ್ಥೆ. ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಮಧ್ಯಮ ವಿದ್ಯಾರ್ಥಿಗಳಿಗೆ ಆಸರೆ ಆಗಲಿ ಅಂತ ಈ ಹಾಸ್ಟೆಲ್ಗಳು ಇಲ್ಲಿ ನಿರ್ಮಾಣ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸರಿಯಾಗಿ ವ್ಯವಸ್ಥೆನೇ ಇಲ್ಲ. ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಇಲ್ಲಿ ಶೌಚಾಲಯ ಕೂಡ ಗಬ್ಬೆದ್ದು ನಾರುತ್ತಿದೆ. ಇದು ರೋಗಗಳ ಒಂದು ತಾಣ ಆಗ್ತಿದೆ ಇಲ್ಲಿ ಈ ಹಾಸ್ಟೆಲ್. ಪ್ರತಿನಿತ್ಯ ಹಾಸಿಗೆ ಕೂಡ ಇರೋದಿಲ್ಲ, ನಮಗೆ ಮಲಗಲಿಕ್ಕೆ ಸರಿಯಾಗಿ ಹಾಸಿಗೆ ಇರೋದಿಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಮೋಕ್ ಟಿವಿ ಮುಂದೆ. ಸಮಸ್ಯೆಗಳನ್ನ ನಿವಾರಿಸುವಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಿಫಲವಾಗಿದೆ. ತುಮಕೂರಿನ ಡಿಡಿಪಿಐ ಕಚೇರಿ ಪಕ್ಕದಲ್ಲಿರುವ ಬಾಲಕರ ವಿದ್ಯಾರ್ಥಿ ನಿಲಯ ದುಸ್ಥಿತಿ ಇದು. ಈ ಹಾಸ್ಟೆಲ್ನಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ಇದ್ದಾರೆ. ವಿದ್ಯಾರ್ಥಿಗಳು ಹೇಳ್ತಾ ಇರೋದು ನಮ್ಮಂತ ಬಡವ ಮಕ್ಕಳಿಗೆ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಲ್ಲಿ ಈ ಹಾಸ್ಟೆಲ್ ತೆರೆದಿರ್ತಾರೆ. ಆದರೆ ಇಲ್ಲಿ ಸಮಸ್ಯೆಗಳ ತಾಣವಾಗ್ತಿದೆ ಈ ಹಾಸ್ಟೆಲ್. ಈ ಹಾಸ್ಟೆಲ್ನಲ್ಲಿ ಕಟ್ಟಡ ಕೂಡ ಶಿಥಿಲಾವಸ್ಥೆಯಲ್ಲಿ ಇದೆ. ಈಗಲೋ ಆಗಲೋ ಬೀಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇಂತಹ ವ್ಯವಸ್ಥೆಯಲ್ಲೇ ಕುಳಿತು ನಾವು ಓದುವಂತಹ ಪರಿಸ್ಥಿತಿ ಆಗಿದೆ ಇಲ್ಲಿ. ಆದರೆ ನಮಗೆ ಇದು ಸರಿಪಡಿಸ್ಕೊಡಿ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಜೀವದ ಭಯದಲ್ಲಿ ಬದುಕುವಂತಹ ಇಲ್ಲಿ ಸ್ಥಿತಿ ಆಗಿದೆ ನೋಡಿ. ಈ ಹಾಸ್ಟೆಲ್ನ ದುಸ್ಥಿತಿಗ ನಿಮ್ಮ ಮುಂದೆ ತೋರಿಸಿದೀವಿ. ಹಾಸ್ಟೆಲ್ ಅವ್ಯವಸ್ಥೆಯನ್ನ ಕೂಡಲೇ ಸರಿಪಡಿಸಿ, ನಮಗೆ ಒಂದು ಇಲ್ಲಿ ಸರಿಯಾಗಿ ಇರೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಕ್ಕದಲ್ಲಿಯೇ ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಆದರೆ ಅಲ್ಲಿ ಅದನ್ನ ತೆರೆಯಲು ಅಧಿಕಾರಿಗಳು ಮನಸ್ಸು ಮಾಡ್ತಿಲ್ಲ. ನಮಗೆ ಬೇಗ ಹೊಸ ಕಟ್ಟಡಕ್ಕೆ ನಮ್ಮನ್ನ ಇಲ್ಲಿ ಶಿಫ್ಟ್ ಮಾಡಬೇಕು. ಇಂತಹ ಹೋಗಿರುವಂತಹ ಶಿಥಿಲಗೊಂಡಿರುವಂತಹ ಕಟ್ಟಡದಲ್ಲಿ ನಾವು ಇದ್ದೀವಿ. ಆದರೆ ನಮ್ಮ ಸಮಸ್ಯೆಗಳನ್ನ ಬೇಗ ಆಲಿಸಿ ನಮಗೆ ಹೊಸ ನಿರ್ಮಾಣ ಆಗ್ತಾ ಇರುವಂತಹ ಕಟ್ಟಡಕ್ಕೆ ನಮಗೆ ಬೇಗ ಶಿಫ್ಟ್ ಮಾಡಬೇಕು ಅಂತ ಅಧಿಕಾರಿಗಳ ಹತ್ತಿರ ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಒಂದು ವರ್ಷದಿಂದ ಈ ಹಾಸ್ಟೆಲಲ್ಲಿ ಇದ್ದೀನಿ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಮೊಟ್ಟೆ ಬಾಳೆಹಣ್ಣು ಚಿಕನ್ ಎಲ್ಲ ಕೊಡ್ತಾರೆ. ಆದರೆ ಒಂದು ಸ್ವಲ್ಪ ಶೌಚಾಲಯ ಸ್ವಲ್ಪ
ಪ್ರಾಬ್ಲಮ್ ಇದೆ ಅದನ್ನ ಸ್ವಲ್ಪ ಸರಿ ಮಾಡಿಬಿಟ್ಟು ಹೊಸ ಹಾಸ್ಟೆಲ್ಗೆ ಬಿಟ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಮನಿಕೋಣಕ್ಕೆ ಬೆಡ್ ಮಂಚ ಏನು ಬಂದಿಲ್ಲ ಹೊಸ ಹಾಸ್ಟೆಲ್ಗೆ ಚಾಪೆ ಹಾಕೊಂಡು ಈಗ ಮನಿಕೋಂತಾ ಇದ್ದೀವಿ ಅದು ಬೆಡ್ ಸ್ವಲ್ಪ ಮಂಚ ಅಲ್ಲ ನಮಗೆ ಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಷ್ಟೇ ನನ್ನ ಹೆಸರು ಪ್ರೀತಮ್ ಅಂತ ನಾನು ಕಲಬುರಗಿಯಿಂದ ಬಂದಿದ್ದೀನಿ ಅಷ್ಟು ದೂರದಿಂದ ಇಲ್ಲಿ ಓದಕ್ಕೆ ಇಲ್ಲಿ ಸ್ವಲ್ಪ ವಾತಾವರಣ ಎಲ್ಲ ಚೆನ್ನಾಗಿದೆ ಇಲ್ಲಿ ಅಷ್ಟೇ ನಮಗೆ ಬೆಡ್ ವ್ಯವಸ್ಥೆ ಎಲ್ಲ ಇದ್ರೆ ಚಾಪೆಯಲ್ಲಿ ಮಲಗ್ತಾ ಇದ್ದೀವಿ ಶೌಚಾಲಯ ಅದೆಲ್ಲ ಕ್ಲೀನ್ ಆಗಿಲ್ಲ ಸ್ವಲ್ಪ ಕ್ಲೀನ್ ಆಗಿದ್ರೆ ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ಆರೋಗ್ಯ ಒಳ್ಳೆಯವರಾಗಿರ್ತೀವಿ ಇಲ್ಲಿ ಓದೋಕ್ಕೆಲ್ಲ ಹತ್ರನೇ ಇದೆ ಎಲ್ಲ ವ್ಯವಸ್ಥೆ ಇದೆ ಬೆಡ್ಡು ಮತ್ತೆ ಟಾಯ್ಲೆಟ್ ಏನಿದೆ ಅದಷ್ಟೇ ಕ್ಲೀನ್ ಆಗಿರಬೇಕು ನೀವು ನೋಡಿದ್ರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪಕ್ಕದಲ್ಲಿರುವಂತಹ ಹೊಸ ಕಟ್ಟಡವನ್ನ ನೋಡಿದ್ರಿ ಹೊಸ ಹಾಸ್ಟೆಲ್ ಅನ್ನು ನೋಡಿದ್ರಿ ಈ ಹಾಸ್ಟೆಲ್ ಗೆ ನಮ್ಮನ್ನ ಬೇಗ ಶಿಫ್ಟ್ ಮಾಡಿಸಿ ಅಲ್ಲಿ ಪ್ರತಿಯೊಂದು ವ್ಯವಸ್ಥೆ ಕೂಡ ಇದೆ ನಮಗೂ ಕೂಡ ಅನುಕೂಲ ಆಗುತ್ತೆ ಓದ್ಕೊಳ್ಳಿಕ್ಕೆ ಮಲಗಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ಇಂತಹ ವ್ಯವಸ್ಥೆಯಲ್ಲಿ ಇರುವಂತಹ ಕಟ್ಟಡದಲ್ಲಿ ನಾವು ಎಷ್ಟು ದಿನ ಅಂತ ಇರಬೇಕು ನೋಡಿ ಇದು ಅಡುಗೆ ಕೋಣೆ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ವಾರ್ಡನ್ ಶಿವಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಲೋ 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 ಸಿದು ಹಲೋ ಹಲೋ ಸೀತಾನೆ ನೋಡಿದ್ರಿ ಹೊಸ ಕಟ್ಟಡನ ನೋಡಿದ್ರಿ ಈ ಕಟ್ಟಡದಲ್ಲಿ ನಮಗೆ ಆದಷ್ಟು ಬೇಗ ಶಿಫ್ಟ್ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇರೋದು ಅಮುಕ್ ಟಿವಿ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿರುವಂತಹ ಸಮಸ್ಯೆಗಳನ್ನ ಬೇಗ ಆಲಿಸಿ ಸಮಸ್ಯೆಯನ್ನ ನಿವಾರಿಸಿ ಅಂತ ವಿದ್ಯಾರ್ಥಿಗಳು ಅಧಿಕಾರಿಗಳ ಹತ್ತಿರ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಕಟ್ಟಡ ಕೂಡ ಈಗಲೂ ಆಗಲೂ ಬೀಳುವಂತಹ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಆಗಿ ಏನಾದರೂ ಹೆಚ್ಚು ಕಮ್ಮಿ ತೊಂದರೆ ಆಯಿತು ಅಂತಂದ್ರೆ ಯಾರು ಇದಕ್ಕೆ ಜವಾಬ್ದಾರರು ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಂದು ಇಲ್ಲಿ ಮಾತಾಗಿತ್ತು ಸುಮಾರು ದಿನದಿಂದ ಇಲ್ಲಿ ಸಮಸ್ಯೆ ಕೂಡ ಇದೆ ಈ ಹಾಸ್ಟೆಲ್ನಲ್ಲಿ 300 ವಿದ್ಯಾರ್ಥಿಗಳು ಇದ್ದೀವಿ ಒಂದು ಕಡೆಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಮತ್ತೊಂದು ಕಡೆಗೆ ಹಾಸಿಗೆ ಕೂಡ ಇಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳ ಅಳಲು ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ವಾರ್ಡನ್ ಶಿವಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಪ್ಪ ಅವರೇ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಈಗ ವಿದ್ಯಾರ್ಥಿಗಳು ಅಲ್ಲಿ ಹೇಳ್ತಿರೋದು ಪ್ರತಿಯೊಂದು ಅಂದ್ರೆ ಶೌಚಾಲಯ ವ್ಯವಸ್ಥೆ ಇಲ್ಲ ಹಾಸಿಗೆ ವ್ಯವಸ್ಥೆ ಇಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಮೋಕ್ ಟಿವಿ ಮುಂದೆ ಹ್ಯಾಸ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಲ್ಲಿ ಮೇಡಮ್ ಇದು ಹಳೆ ಕಟ್ಟಡ ತುಂಬಾ ಇದು ನಮ್ಮ ಹಳೆ ಬಿಲ್ಡಿಂಗ್ ಅಲ್ಲಿ ಕೆಲವೊಂದು ಹುಡುಗರಿದಾವೆ ಹೊಸ ಬಿಲ್ಡಿಂಗ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಹೊಸ ಬಿಲ್ಡಿಂಗ್ ಇಲ್ಲಿ ಕ್ಲೀನ್ ಮಾಡಿಸ್ತೀವಿ ಬಟ್ ಹಳೆ ಕಟ್ಟಡ ಇರೋದ್ರಿಂದ ದುರಸ್ತಿ ಇದೆ ಮೇಡಮ್ ದುರಸ್ತಿನೋ ಇಲ್ಲಾಂದ್ರೆ ಅದನ್ನ ನಾವು ಡೆಮೊಲೇಷನ್ ಮಾಡ್ಬೇಕಂತ ಇದ್ ಮಾಡಿದೀವಿ ನಮ್ಮ ಅಧಿಕಾರಿಗಳಿಗೆಲ್ಲ ತಿಳಿಸಿದೀವಿ ಮೇಡಮ್ ಅವರು ಶಿಫ್ಟ್ ಆದ ತಕ್ಷಣಕ್ಕೆ ಇದ್ ಮಾಡೋದ ಅಂತ ಭರವಸೆ ಕೊಟ್ಟಿದ್ದಾರೆ ಈಗ ಹೊಸ ಕಟ್ಟಡ ಆಗಿದೆ ಅಲ್ಲ ಯಾವಾಗ ಶಿಫ್ಟ್ ಮಾಡೋದು ವಿದ್ಯಾರ್ಥಿಗಳಿಗೆ ಮೇಡಮ್ ಇನ್ನೊಂದು ವಾರ 10 ದಿನದಲ್ಲಿ ಎಲ್ಲ ಶಿಫ್ಟ್ ಮಾಡ್ತೀವಿ ಮೇಡಮ್ ರೆಡಿ ಆಗಿದೆ ರೇಟಿವ್ಸ್ ಎಲ್ಲ ಆಗಿದೆ ಫ್ಯಾನ್ ಗಳೆಲ್ಲ ಅಲ್ಲಿ ತುಂಬಾ ಚೆನ್ನಾಗಿದೆ ಮೇಡಮ್ ಇದಕ್ಕಿಂತ ಚೆನ್ನಾಗಿದೆ ಇದು ಬಿಡ್ತೀವಿ ಮೇಡಮ್ ಎಲ್ಲ ಡೆಮೊಲೇಷನ್ ಮಾಡ್ಬೇಕು ಈ ಬಿಲ್ಡಿಂಗು ಹಿಂಗಾಗಿ ಅದನ್ನ ಸ್ವಲ್ಪ ಅವೆಲ್ಲ ಟೈಲ್ಸ್ ಗೀಲ್ಸ್ ಎಲ್ಲ ಹಾಳಾಗಿದಾವೆ ಅದನ್ನ ಸುಮಾರು 40-45-40 ವರ್ಷದ ಬಿಲ್ಡಿಂಗ್ ಮೇಡಮ್ ಇದು ಊಟದ ವ್ಯವಸ್ಥೆ ಹೇಗಿದೆ ವಿದ್ಯಾರ್ಥಿಗಳಿಗೆ ಮೇಡಮ್ ಊಟದ ವ್ಯವಸ್ಥೆ ಹೇಗಿದೆ ಅಂತ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಮೇಡಮ್ ಯಾವ ತರ ಸಮಸ್ಯೆ ಇಲ್ಲ ಇಲ್ಲಿ ನಮ್ಮ ಮೆನು ಪ್ರಕಾರ ಏನ್ ಕೊಡ್ಬೇಕು ಅದ್ರ ಪ್ರಕಾರ ಕೊಡ್ತಾ ಇರ್ತೀವಿ ಮೇಡಮ್ ಏನ್ ತೊಂದ್ರೆ ಇಲ್ಲ ಓಕೆ ಅಂದ್ರೆ ಇನ್ನು ಒಂದು ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡ್ತೀರಿ ಶಿಫ್ಟ್ ಮಾಡ್ತೀವಿ ಮೇಡಮ್ ಇಲ್ಲಿ ಇರ್ತಾರೆ ಮಕ್ಕಳು ಅದನ್ನ ನೋಡ್ಬೇಕು ನಮ್ಮ ಇಂಜಿನಿಯರ್ ಕರೆಸಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದೀವಿ ನಾವು ಬಟ್ ಅವರು ಎಸ್ಟಿಮೇಟ್ ಇದು ಹುಡುಗರನ್ನೆಲ್ಲ ಶಿಫ್ಟ್ ಆದ್ಮೇಲೆ ಕರೆಸಿ ಇದ್ ಮಾಡೋಣ ಎಸ್ಟಿಮೇಟ್ ಮಾಡ್ಸೋಣ ಅಂತ ಹೇಳಿದ್ದಾರೆ ಮೇಡಮ್ ಎಸ್ ಶಿವಪ್ಪ ಅವರೇ ಆದಷ್ಟು ಬೇಗ ಇವರನ್ನ ಶಿಫ್ಟ್ ಮಾಡಬೇಕು ಯಾಕಂದ್ರೆ ಅಲ್ಲಿ ಕಟ್ಟಡ ಕೂಡ ಕಳಪೆಯಿಂದ ಕೂಡಿದವೆ ಅಂದ್ರೆ ಬೀಳುವಂತಹ ಪರಿಸ್ಥಿತಿ ಅಲ್ಲಿ ಇದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋದು ವಿದ್ಯಾರ್ಥಿಗಳ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಅವರು ನಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಆದಷ್ಟು ಬೇಗನೆ ಶಿಫ್ಟ್ ಮಾಡ್ತೀವಿ ಮೇಡಮ್ ಎಸ್ ಓಕೆ ಶಿವಪ್ಪ ಅವರೇ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ನೋಡಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಈಗಿರುವಂತಹ ಪರಿಸ್ಥಿತಿ ಇದಾಗಿದೆ ಮತ್ತೆ ಇನ್ನು ಒಂದು ವಾರದೊಳಗೆ ನಾವು ಈ ಹೊಸ ಹಾಸ್ಟೆಲ್ ಏನ್ ನಿರ್ಮಾಣ ಮಾಡಿದ್ವಿ ಅವರನ್ನ ಇಲ್ಲಿ ಶಿಫ್ಟ್ ಮಾಡ್ತೀವಿ ಪ್ರತಿಯೊಂದು ಅನುಕೂಲ ಕೂಡ ಇಲ್ಲಿ ಇದೆ ನಾವು ಕೂಡ ಮೇಲಾಧಿಕಾರಿಗಳಿಗೂ ಕೂಡ ತಿಳಿಸಿದೀವಿ ಒಂದು ವಾರದೊಳಗೆ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ವಾರ್ಡನ್ ಶಿವಪ್ಪ ಅವರು Here.